ಹಲೋ ಫ್ರೆಂಡ್ಸ್, ಕಾಟ್ಯಾರ ಚಿತ್ರ ಆಯಿತು. ಈಗ ಡಿ ಬಾಸ್ ಅವರ ಮುಂದಿನ ಚಿತ್ರ ಡೆವಿಲ್ ಚಿತ್ರಕ್ಕೆ ತುಂಬಾ ಕ್ರೇಜ್ ಕ್ರಿಯೇಟ್ ಆಗ್ತಾ ಇದೆ. ಎಲ್ಲ ಅಭಿಮಾನಿಗಳು ಡೆವಿಲ್ ಚಿತ್ರದ ಅಪ್ಡೇಟ್ಸ್ಗಾಗಿ ಕಾದು ಕೂತಿದ್ದಾರೆ. ಡಿ ಬಾಸ್ ಅವರ ಸಿನಿಮಾ ಅಂದ್ರೇ ಆ ರೀತಿ ಇರುತ್ತೆ. ಎಷ್ಟೋ ತಿಂಗಳುಗಳ ಹಿಂದಿನಿಂದಲೇ ಕ್ರೇಜ್ ಕ್ರಿಯೇಟ್ ಆಗುತ್ತೆ. ಹಾಗೂ ಅಭಿಮಾನಿಗಳು ಹಬ್ಬದಂತೆಯೇ ಈ ಚಿತ್ರದ ರಿಲೀಸನ್ನು ಆಚರಿಸುತ್ತಾರೆ. ಎಷ್ಟೋ ಜನ ಅಭಿಮಾನಿಗಳಿಗೆ ಕೆಲವೊಂದು ಡೌಟ್ಸ್ ಇರ್ಬೋದು. ಈ ಫಸ್ಟ್ ಲುಕ್ ನೋಡಿದ್ಮೇಲೆ ಡಿ ಬಾಸ್ ಅವರು ಯಾವ ರೀತಿಯ ಪಾತ್ರದಲ್ಲಿ ಕಂಡುಬರುತ್ತಾರೆ ಅಂತ ಅಭಿಮಾನಿಗಳು ಯೋಚನೆ ಮಾಡ್ತಿರ್ಬೋದು. ಈಗ ಅದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈ ಅಪ್ಡೇಟ್ ಚಿತ್ರತಂಡದ ಕಡೆಯಿಂದ ಬಂದಿದೆ. ಅದೇನೆಂದರೆ ಡೆವಿಲ್ ಚಿತ್ರದಲ್ಲಿ ನಿಜವಾದ ರೌಡಿಗಳನ್ನು ಕೂಡ ಹಾಕಿಕೊಳ್ಳಲಾಗಿದೆ. ಹೌದು, ಇದನ್ನು ಖುದ್ದು ನಿರ್ದೇಶಕರು ತಿಳಿಸಿದ್ದಾರೆ. ಹಾಗೂ ಡಿ ಬಾಸ್ ಅವರು ಡೆವಿಲ್ ಚಿತ್ರದಲ್ಲಿ ಗ್ಯಾಂಗ್ಸ್ಟರ್ ಪಾತ್ರವನ್ನು ಮಾಡುತ್ತಿದ್ದಾರೆ. ಹಿಂದೆಂದೂ ಕೂಡ ಈ ರೀತಿಯ ಕತೆ ಕೇಳಿಬಂದಿಲ್ಲ. ಅಂತಹ ಕತೆ ಡೆವಿಲ್ ಚಿತ್ರದಲ್ಲಿ ಇದೆ. ಹಾಗೂ ಅಭಿಮಾನಿಗಳು ಹಬ್ಬ ಮಾಡೋದು ಗ್ಯಾರಂಟಿ ಅಂತಲೇ ಹೇಳಿಕೊಂಡಿದ್ದಾರೆ. ಡಿ ಬಾಸ್ ಅವರ ಮಾಸ್ ಎಂಟ್ರಿಗೆ ಅಭಿಮಾನಿಗಳು ಥಿಯೇಟರ್ನಲ್ಲಿ ಶಿಲ್ಲೆ ಹೊಡೆದು ಚಪ್ಪಾಳೆ ತಟ್ಟೋದು ಗ್ಯಾರಂಟಿ. ಈ ಸಿನಿಮಾಗಾಗಿ ಎಲ್ಲ ಅಭಿಮಾನಿಗಳು ಈಗಾಗಲೇ ಕಾಯುತ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.